ಎನ್ಡಿಎ ಮೈತ್ರಿಗೆ ಭರ್ಜರಿ ಗೆಲುವು, ಇಂಡಿಯಾ ಕೂಟ ಬಿಗ್ ಶಾಕ್. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟಕ್ಕೆ ಮಹಾರಾಷ್ಟ್ರದಲ್ಲಿ ಭಾರಿ ಹಿನ್ನಡೆ ಅನುಭವಿಸಿತ್ತು. ಆದರೆ ಲೋಕಸಭಾ ಚುನಾವಣೆ ಮುಕ್ತಾಯಗೊಂಡ 2 ತಿಂಗಳಲ್ಲಿ ಮಹಾರಾಷ್ಟ್ರದಲ್ಲಿ ಇಂಡಿಯಾ ಮೈತ್ರಿಕೂಟಕ್ಕೆ ಆಘಾತವಾಗಿದೆ. ಶುಕ್ರವಾರ ನಡೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಭರ್ಜರಿ ಗೆಲುವನ್ನು ಸಾಧಿಸಿದ್ದು ಇಂಡಿಯಾ ಮೈತ್ರಿಕೂಟದ ಲೆಕ್ಕಾಚಾರ ತಲೆಕೆಳಗಾಗಿದೆ. ಎಂಎಲ್ಸಿ ಚುನಾವಣೆಯಲ್ಲಿ 11 ಸ್ಥಾನಗಳಿಗೆ ಒಟ್ಟು 12 ಅಭ್ಯರ್ಥಿಗಳನ್ನ ಕಣಕ್ಕೆ ಇಳಿಸಿದ್ರು. ಈ ಪೈಕಿ 9 ಮಂದಿ ಬಿಜೆಪಿ ನೇತೃತ್ವದ ಮಹದಾಯಿ ಮೈತ್ರಿಕೂಟ ಹಾಗೂ 3 ಮಂದಿ ವಿಪಕ್ಷಗಳ ಮಹಾವಿಕಾಸ್ ಅಘಾಡಿಯಿಂದ ಕಣಕ್ಕೆ ಇಳಿದಿದ್ರು. ಮಹಾಯುತಿಯ 9 ಅಭ್ಯರ್ಥಿಗಳಲ್ಲಿ 9 ಅಭ್ಯರ್ಥಿಗಳು ಗೆಲುವನ್ನ ಸಾಧಿಸಿದ್ದಾರೆ. ಎಂವಿಎಯ 2 ಅಭ್ಯರ್ಥಿಗಳು ಜಯ ಸಾಧಿಸಿದ್ದಾರೆ. ಈ ಚುನಾವಣೆಯಲ್ಲಿ ಎಂವಿಎ 66 ಮತಗಳನ್ನು ಹೊಂದಿತ್ತು. ಅದು ಅಡ್ಡ ಮತದಾನ ನಡೆಯಬಹುದು, ಆ ಮೂಲಕ ತನ್ನ ಎಲ್ಲಾ 3 ಅಭ್ಯರ್ಥಿಗಳು ಗೆಲ್ಲಬಹುದು ಅನ್ನುವಂತಹ ಆಶಯದಲ್ಲಿ ಇತ್ತು. ಮಹಾವಿಕಾಸ್ ಲೆಕ್ಕಾಚಾರ ತಲೆ ಕೆಳಗಾಗಿದೆ. ಹೇಗೆ ನಡೆಯುತ್ತದೆ ಎಂಎಲ್ಸಿ ಚುನಾವಣೆ? ಪ್ರಸ್ತುತ ಮಹಾರಾಷ್ಟ್ರ ವಿಧಾನಸಭೆಯ ಸ್ಥಾನ 274 ಆಗಿದೆ. ಈ ಅರ್ಥದಲ್ಲಿ 1 ಸ್ಥಾನ ಗೆಲ್ಲಲು ಕನಿಷ್ಠ 23 ಶಾಸಕರ ಬೆಂಬಲ ಬೇಕಿತ್ತು. ಬಿಜೆಪಿ 103 ಶಾಸಕರನ್ನ ಹೊಂದಿದೆ. ಅಜಿತ್ ಪವಾರ್ ಅವರ ಎನ್ಸಿಪಿ 40 ಮತ್ತು ಏಕನಾಥ್ ಶಿಂದೆ ಅವರ ಶಿವಸೇನೆ 38 ಶಾಸಕರನ್ನ ಹೊಂದಿದೆ. ಇದಲ್ಲದೆ ಮಹಾಯುತಿಯ ಇತರೆ ಮಿತ್ರ ಪಕ್ಷಗಳು ಮತ್ತು ಸ್ವತಂತ್ರ ಶಾಸಕರ ಸಂಖ್ಯೆ ಸೇರಿದಂತೆ 203 ಶಾಸಕರ ಬೆಂಬಲವನ್ನ ಎನ್ಡಿಎ ಹೊಂದಿತ್ತು. ಚುನಾವಣೆಗೂ ಮುನ್ನ ಯಾವ ಪಕ್ಷದ ಶಾಸಕರು ಹೊಂದಾಣಿಕೆಯನ್ನ ಮಾಡಿಕೊಳ್ತಾರೆ, ಯಾವ ಪಕ್ಷದ ಶಾಸಕರನ್ನ ಉಳಿಸಿಕೊಳ್ಳಬಹುದು ಎನ್ನುವಂತಹ ಕುತೂಹಲವಿತ್ತು. ಏಕೆಂದರೆ ಶರದ್ ಪವಾರ್ ಅವರು ಎನ್ಸಿಪಿಯಿಂದ ಮುರಿದು ಬಿದ್ದ ನಂತರ ಅಜಿತ್ ಪವಾರ್ ಅವರ ಬಣ ರಚನೆಗೊಂಡಿತ್ತು ಮತ್ತು ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಮುರಿದಾಗ ಏಕನಾಥ್ ಶಿಂದೆ ತಮ್ಮದೇ ಆದ ಸೈನ್ಯವನ್ನ ರಚಿಸಿಕೊಂಡಿದ್ರು. ಇಂತಹ ಪರಿಸ್ಥಿತಿಯಲ್ಲಿ ಈ ಆಟ ಕುತೂಹಲವನ್ನ ಮೂಡಿಸಿತ್ತು. ಮೂರನೇ ಅಭ್ಯರ್ಥಿಯಾದ ಜಯಂತ್ ಪಾಟೀಲ್ಗೆ ಸೋಲು. ವಿರೋಧ ಪಕ್ಷಗಳ ಮಹಾವಿಕಾಸ್ ಮೈತ್ರಿಕೂಟ 2 ಸ್ಥಾನವನ್ನ ಗೆದ್ದಿದೆ. ಶಿವಸೇನೆಯ ಮಿಲಿನ್ ನರ್ವೇಕರ್ ಹಾಗೂ ಕಾಂಗ್ರೆಸ್ನ ಪ್ರಜ್ಞಾ ಸಾವತ್ ಅವರು ಗೆಲುವನ್ನ ಸಾಧಿಸಿದ್ರು. ಆದರೆ ಮಹಾವಿಕಾಸ್ ಮೂರನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ದ ಎಂವಿಎ ಬೆಂಬಲಿತ ಪಿಡಬ್ಲ್ಯೂಡಿ ಪಕ್ಷದ ಜಯಂತ್ ಪಾಟೀಲ್ ಸೋಲನ್ನ ಕಂಡ್ರು. ಮೂರನೇ ಅಭ್ಯರ್ಥಿ ಗೆಲ್ಲುವಷ್ಟು ಶಾಸಕರ ಸಂಖ್ಯೆ ಎಂವಿಎ ಮೈತ್ರಿಕೂಟದ ಬಳಿ ಇರಲಿಲ್ಲ. ಆದರೆ ಅಡ್ಡ ಮತದಾನದ ನಿರೀಕ್ಷೆಯೊಂದಿಗೆ ಮೂರನೇ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಿತ್ತು. ಒಟ್ಟಿನಲ್ಲಿ ಲೋಕಸಭಾ ಚುನಾವಣೆಯ ಹೀನಾಯ ಸೋಲಿನಿಂದ ಕಂಗೆಟ್ಟಿದ್ದಂತಹ ಎನ್ಡಿಎ ಮೈತ್ರಿಕೂಟಕ್ಕೆ ವಿಧಾನ ಪರಿಷತ್ ಗೆಲುವು ದೊಡ್ಡ ಬೂಸ್ಟ್ ಕೊಟ್ಟಂತಾಗಿದೆ. ಅಲ್ಲದೆ ಮುಂದೆ ಬರುವ ವಿಧಾನಸಭೆಯ ಚುನಾವಣೆಗೂ ಈ ಫಲಿತಾಂಶ ದಿಕ್ಸೂಚಿ ಅಂತ ಬಿಜೆಪಿ ನಾಯಕರು ಬಣ್ಣಿಸಿದ್ದಾರೆ.